ತೆಲಂಗಾಣ ರಾಜಕಾರಣದಲ್ಲಿ ಹೊಸ ಸಂಚಲನ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ತಾರ ಕೆ ಸಿ ಆರ್ ಬಿ ಆರ್ ಎಸ್ ಪಕ್ಷ ಮೋದಿಗೆ ಧಿಕ್ಕಾರ ಹೇಳಿದ್ದೇಕೆ ಚುನಾವಣೆಗಳು ಹತ್ರ ಬರ್ತಾ ಇದ್ದಂತೆ ಸಿದ್ಧಾಂತ ಆಮೇಲೆ ನಮ್ದು ಇದೇ ರೀತಿಯ ಸಿದ್ಧಾಂತಕ್ಕೆ ನಾವು ಕೆಲಸ ಮಾಡಬೇಕು ಸೆಕ್ಯುಲರಿಸಮ್ ಆಮೇಲೆ ಅಜೆಂಡಾಗಳು ಪಕ್ಷದ ಸಿದ್ಧಾಂತ ನೀತಿ ನಿಯಮಗಳು ಯಾವುದೂ ಇರೋಲ್ಲ ಫೈನಲ್ ಆಗಿ ಅವರು ಅಧಿಕಾರಕ್ಕೆ ಬರಬೇಕು ಅಧಿಕಾರವನ್ನು ಉಳಿಸ್ಕೊಬೇಕು ಇಷ್ಟೇ ರಾಜಕಾರಣಿಗಳ ಒಂದು ಟಾರ್ಗೆಟ್ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ಮತ್ತೊಂದು ಸ್ಪಷ್ಟ ಉದಾಹರಣೆ ಸಿಕ್ಕಂತೆ ಕಾಣಿಸ್ತಾ ಇದೆ ಅದು ನಮ್ಮ ನೆರೆಯ ತೆಲಂಗಾಣ ರಾಜ್ಯದಿಂದ ಎಸ್ ತೆಲಂಗಾಣದ ಸಿ ಎಂ ಕೆ ಸಿ ಆರ್ ಕೆ ಚಂದ್ರಶೇಖರ್ ರಾವ್ ಯಾವ ಮೈತ್ರಿಕೂಟದ ಜೊತೆ ಹೋಗ್ತಾರೆ ಅನ್ನೋ ಒಂದು ಕುತೂಹಲ ಈ ಕ್ಷಣದವರೆಗೂ ಕೂಡ ಇದೆ ಕೆಲವು ದಿನ ನರೇಂದ್ರ ಮೋದಿ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾರೆ ಕೆಲವು ದಿನ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾರೆ ಕೆ ಚಂದ್ರಶೇಖರ್ ರಾವ್ ಟಿ ಆರ್ ಎಸ್ ಆಗಿತ್ತು ತೆಲಂಗಾಣ ರಾಷ್ಟ್ರ ಸಮಿತಿ ಪಕ್ಷ ಇತ್ತು ಬಟ್ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಈಗ ಇಡೀ ದೇಶವನ್ನು ಗೆಲ್ಲಬೇಕು ಅಂತ ಬಿ ಆರ್ ಎಸ್ ಮಾಡಿದ್ರು ಭಾರತ ರಾಷ್ಟ್ರ ಸಮಿತಿ ಅಂತ ತಮ್ಮ ಪಕ್ಷದ ನೇಮನ್ನೇ ಚೇಂಜ್ ಮಾಡಿದ್ರು ಸೊ ಈಗ ಬಿ ಆರ್ ಎಸ್ ಕಾಂಗ್ರೆಸ್ ಜೊತೆ ಹೋಗುತ್ತಾ ಬಿ ಜೆ ಪಿ ಜೊತೆ ಹೋಗುತ್ತಾ ಯಾವ ಮೈತ್ರಿ ಕೂಡ ಸೇರಿಕೊಳ್ಳುತ್ತೆ ಅಥವಾ ಅವರೇ ಸ್ಪೆಷಲ್ ದಾರಿಯಲ್ಲಿ ಹೋಗ್ತಾರಾ ಇವೆಲ್ಲವೂ ಚರ್ಚೆ ಆಗ್ತಾಯಿತ್ತು ಕೆ ಚಂದ್ರಶೇಖರ್ರಾವ್ ದೇಶ ಗೆಲ್ಲೋದಿರಲಿ ಇದೇ ವರ್ಷ ಕೊನೆಯಲ್ಲಿ ಬ ಡಿಸೆಂಬರಲ್ಲೇ ಬಹುಶಃ ಎಲೆಕ್ಷನ್ ಆಗ್ಬೋದು ತೆಲಂಗಾಣದ ವಿಧಾನಸಭಾ ಚುನಾವಣೆ ತೆಲಂಗಾಣದಲ್ಲೇ ಗೆಲ್ಲೋದಕ್ಕೆ ಕಷ್ಟ ಇದೆ ಕೆ ಸಿ ಆರ್ಗೆ ಅನ್ನೋ ಥರ ಚರ್ಚೆ ಆಗ್ತಾಯಿದೆ ವಿಶೇಷವಾಗಿ ಕಾಂಗ್ರೆಸ್ ಬಹುದೊಡ್ಡ ಪೈಪೋಟಿಯನ್ನು ಕೊಡಬಹುದು ಕೆ ಸಿ ಆರ್ಗೆ ಈ ಬಾರಿ ಅನ್ನೋ ಥರ ಲೆಕ್ಕಾಚಾರ ಅದಕ್ಕೆ ಕಾರಣ ಏನಪ್ಪ ಅಂದರೆ ಬಿ ಆರ್ ಎಸ್ ಪಕ್ಷದಲ್ಲಿರ್ತಕ್ಕಂಥ ಸಾಕಷ್ಟು ನಾಯಕರು ಕಾಂಗ್ರೆಸ್ಗೆ ಜಾಯಿನ್ ಆಗಿದ್ದಾರೆ ಇನ್ನೂ ಸಾಕಷ್ಟು ಜನ ಕಾಂಗ್ರೆಸ್ಗೆ ಜಾಯಿನ್ ಆಗ್ತಾ ಇದ್ದಾರೆ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಪರೇಷನ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇದ್ಕೊಂಡು ಆನ್ ತೆಲಂಗಾಣದ ರಾಜಕಾರಣದಲ್ಲಿ ತಮ್ಮ ಆಪರೇಷನ್ ಹಸ್ತವನ್ನು ಮ್ಯಾಜಿಕ್ಕನ್ನು ಮಾಡ್ತಾ ಇದ್ದಾರೆ ಇದು ಕೆ ಸಿ ಆರ್ಗೆ ನುಂಗಲಾರ ತುತ್ತಾಗ್ತಾ ಇದೆ ಮತ್ತೊಂದು ಕಡೆ ಬಿ ಜೆ ಪಿ ಕೂಡ ತೆಲಂಗಾಣದಲ್ಲಿ ತಕ್ಕ ಮಟ್ಟಿಗೆ ಸ್ಟ್ರಾಂಗ್ ಆಗೇ ಇದೆ ನಾಲ್ಕು ಜನ ಎಂ ಪಿಗಳು ಬೇರೆ ಇದ್ದಾರೆ ಹಾಗಾಗಿ ಬಿ ಜೆ ಪಿ ಈಗ ಮತ್ತಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಹೊರಡ್ತಾ ಇದೆ ಆದರೆ ಬಂಡಿ ಸಂಜಯ್ ಅವರ ಬದಲಿಗೆ ತೆಲಂಗಾಣದಲ್ಲಿ ಕಿಶನ್ ರೆಡ್ಡಿಯನ್ನು ತೆಲಂಗಾಣದ ಬಿ ಜೆ ಪಿ ಅಧ್ಯಕ್ಷ ಮಾಡಿದ್ಮೇಲೆ ಎಲ್ಲೋ ಒಂದು ಕಡೆ ಸ್ವಲ್ಪ ಸೈಲೆಂಟ್ ಆಯ್ತಾ ಬಿ ಜೆ ಪಿ ಬಹುಶಃ ಕೆ ಸಿ ಆರ್ ಜೊತೆ ಮೈತ್ರಿ ಮಾಡ್ಕೊಳ್ಬಹುದು ಅನ್ನೋ ಒಂದು ಸುಳಿವು ಕೊಡ್ತಾ ಇದ್ದಾರೇನೋ ಅನ್ನೋ ಥರ ಚರ್ಚೆ ಆಯಿತು ಬಟ್ ಕನ್ಫರ್ಮ್ ಮಾಡಿದ್ರು ಜೆ ಪಿ ನಡ್ಡಾ ಸೇರಿದಂತೆ ಸಾಕಷ್ಟು ನಾಯಕರು ಕನ್ಫರ್ಮ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಕೆ ಸಿ ಆರ್ ಜೊತೆ ಮೈತ್ರಿ ಮಾಡಿಕೊಳ್ಳೋದಿಲ್ಲ ಕೆ ಸಿ ಆರ್ ಭ್ರಷ್ಟರು ಕುಟುಂಬ ರಾಜಕಾರಣ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಎಲ್ಲ ಆರೋಪವನ್ನು ಜೆ ಪಿ ನಡ್ಡಾ ಸ್ವತಃ ಪ್ರಧಾನಿ ಮೋದಿಯವರು ಮಾಡಿದರು ಹಾಗಾಗಿ ಅಲ್ಲಿಂದ ಮತ್ತೆ ಉಲ್ಟಾಯಿತು ಬಿ ಆರ್ ಎಸ್ ಪಕ್ಷದ ಕೆ ಸಿ ಆರ್ ಮುಂದೇನು ಮಾಡ್ತಾರೆ ಹಾಗಿದ್ರೆ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ತಾರ ಹೀಗೊಂದು ಚರ್ಚೆ ಆಗ್ತಾಯಿದೆ ಇದಕ್ಕೆ ಪುಷ್ಟಿ ಕೊಡುವಂತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಏನು ನರೇಂದ್ರ ಮೋದಿ ಸರ್ಕಾರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದೆ ಇವರು ಕೂಡ ಬಿ ಆರ್ ಎಸ್ ಪಕ್ಷ ಕೂಡ ಅವಿಶ್ವಾಸ ನಿರ್ಣಯವನ್ನು ಮಣಿಸಿದರೆ ಹೀಗಾಗಿ ಬಿ ಜೆ ಪಿ ಜೊತೆ ಹೋಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಕೆ ಸಿ ಆರ್ ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗಿದ್ರೆ ಕೆ ಸಿ ಆರ್ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ತಾರ ಒಂದು ಕಡೆ ಶರ್ಮಿಳಾ ಇದ್ದಾರೆ ಜಗನ್ ಅವರ ಸಹೋದರಿ ಅವ್ರ ಪಾರ್ಟಿ ಕೂಡ ಕಾಂಗ್ರೆಸ್ ಜೊತೆ ವಿಲೀನ ಆಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಒಂದು ವೇಳೆ ಶರ್ಮಿಳಾ ಕಾಂಗ್ರೆಸ್ ಬಂದರೆ ವಿಲೀನ ಆದರೆ ಕೆ ಸಿ ಆರ್ನ ಅವಶ್ಯಕತೆ ಇದೆಯಾ ಕಾಂಗ್ರೆಸ್ಗೆ ಕೆ ಸಿ ಆರ್ ಏನು ಮಾಡ್ತಾರೆ ಕಾಂಗ್ರೆಸ್ ಜೊತೆ ಲೋಕಸಭೆಗೆ ಮೈತ್ರಿ ಮಾಡ್ಕೊಳ್ತಾರ ವಿಧಾನಸಭಾ ಕಥೆ ಏನಾಗುತ್ತೆ ಇದೆಲ್ಲವೂ ಕೂಡ ಒಂದು ರೀತಿ ಗೊಂದಲ ಗೊಂದಲ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ ತೆಲಂಗಾಣ ರಾಜಕಾರಣದಲ್ಲಿ ಕೆ ಸಿ ಆರ್ ಒಂದು ರೀತಿ ಗೊಂದಲಕ್ಕೂ ಕೂಡ ಒಳಗಾಗಿದ್ದಾರೆ ಏನು ಮಾಡ್ತಾರೆ ಕೆ ಸಿ ಆರ್ ಕಾಂಗ್ರೆಸ್ ಜೊತೆ ಹೋಗ್ತಾರ ಬಿ ಜೆ ಪಿ ಜೊತೆ ಅಂತೂ ಹೋಗಲ್ಲ ಕಾಂಗ್ರೆಸ್ ಜೊತೆ ಹೋಗ್ತಾರ ಅಥವಾ ಜೆ ಡಿ ಎಸ್ ಥರ ನೋಡೋಣ ಇರಪ್ಪ ವೆಯ್ಟ್ ಮಾಡಿ ಸ್ವಲ್ಪ ದಿನ ನಾವು ಸಪ್ರೇಟಾಗಿ ಹೋಗೋಣ ಅಂತ ತೀರ್ಮಾನ ಮಾಡ್ತಾರೆ ನಿಮ್ಮ ಪ್ರಕಾರ ಕೆ ಸಿ ಆರ್ ಏನು ಮಾಡಬಹುದು ಬಿ ಜೆ ಪಿ ಜೊತೆ ಹೋಗೋಲ್ಲ ಅಂತ ಸದ್ಯದ ಅಪ್ಡೇಟು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ತಾರ ಅಂದರೆ ಇಂಡಿಯಾ ಮೈತ್ರಿಗೂಡಕ್ಕೆ ಬರ್ತಾರ ಏನಾಗ್ಬೋದು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕನ್ನಡ ಟಿ ಇದು ಕನ್ನಡಿಗರ ಧ್ವನಿ